ಧಾರವಾಡದಲ್ಲಿ ಅಸಲಿ ಚಿನ್ನವನ್ನ ಅಡವಿಟ್ಟ ರೈತನಿಗೆ ಶಾಕ್ ಆಗಿತ್ತು. 7 ತಿಂಗಳ ನಂತರ ಅಸಲಿ ಚಿನ್ನ ನಕಲಿಯಾಗಿತ್ತು ಎಂದು ಶಾಸಕರೊಬ್ಬರ ಮುಂದೆ ರೈತ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಾಣವಡ್ ಗ್ರಾಮದ ರೈತ ಏರಣ್ಣ ಅಂಗಡಿ ಬಂಗಾರ ಅಡವಿಟ್ಟು 14,55,000 ರೂಪಾಯಿ ಸಾಲ ಪಡೆದಿದ್ದ. ರೈತ ಬಂಗಾರ ಅಡವಿಟ್ಟ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಸಿಬ್ಬಂದಿ ಬಂಗಾರ ಪರಿಶುದ್ಧೀಕರಣ ಮಾಡಿ ಬಂಗಾರ ಅಸಲಿ ಇದೆ ಎನ್ನುವ ದೃಢೀಕರಣದ ಮೇಲೆ ಸಾಲ ಕೊಟ್ಟಿತ್ತು. ಆದರೆ ನವಲಗುಂದದ ಕೆನರಾ ಬ್ಯಾಂಕ್ 7 ತಿಂಗಳ ನಂತರ ಅಡವಿಟ್ಟ ಬಂಗಾರ ನಕಲಿದೆ ಎಂದು ಶಾಣವಾಡ ಗ್ರಾಮದ ರೈತ ಏರಣ್ಣ ಅಂಗಡಿ ಎಂಬುವರ ಮೇಲೆ ವಂಚನೆ ಕೇಸ್ ಜಡಿದಿದೆ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದೆ. ಬ್ಯಾಂಕ್ ಸಿಬ್ಬಂದಿ ವಂಚನೆ ಪ್ರಕರಣ ದಾಖಲು ಮಾಡಿದ್ದರಿಂದ ನೊಂದ ರೈತ ಜನತಾ ದರ್ಶನದಲ್ಲಿ ತನ್ನ ಗೋಳನ್ನ ಶಾಸಕರ ಮುಂದೆ ತೋಡಿಕೊಂಡಿದ್ದಾನೆ.